ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಮೈತ್ರಿ ಅಭ್ಯರ್ಥಿಯಾಗಿ ಸೋಮವಾರ ನಾಮಪತ್ರ ಸಲ್ಲಿಸಲಿದ್ದಾರೆ ಎಂದು ಸಚಿವ ಶ್ರೀನಿವಾಸ್ ತಿಳಿಸಿದ್ದಾರೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಮೈತ್ರಿ ಅಭ್ಯರ್ಥಿಯಾಗಿ March 25ರಂದು ನಾಮಪತ್ರ ಸಲ್ಲಿಸಲಿದ್ದಾರೆ ಎಂದು ಸಣ್ಣ ಕೈಗಾರಿಕಾ ಸಚಿವ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೋಮವಾರ ಬೆಳಗ್ಗೆ 11 ಗಂಟೆಗೆ ತುಮಕೂರಿನ ಟೌನ್ ಹಾಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಮೆರವಣಿಗೆಯೊಂದಿಗೆ ತೆರಳಿ ನಾಮಪತ್ರ ಸಲ್ಲಿಸುವುದಾಗಿ ಹೇಳಿದರು. ಮಾಜಿ ಪ್ರಧಾನಿ ದೇವೇಗೌಡರ ಜೊತೆ ಪಕ್ಷದ ವರಿಷ್ಠರು, ಹಾಲಿ ಹಾಗೂ ಮಾಜಿ ಶಾಸಕರುಗಳು, ಜೆಡಿಎಸ್ ಮುಖಂಡರುಗಳು, ಕಾಂಗ್ರೆಸ್ ಮುಖಂಡರು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಸಚಿವರು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸುತ್ತಿದ್ದರು. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರಿಂದ ಹೇಮಾವತಿ ವಿಷಯದಲ್ಲಿ ಜಿಲ್ಲೆಗೆ ಯಾವುದೇ ರೀತಿ ಅನ್ಯಾಯವಾಗಿಲ್ಲವೆಂದು ಸಚಿವ ಶ್ರೀನಿವಾಸ್ ಸ್ಪಷ್ಟಪಡಿಸಿದರು. ಅಲ್ಲಿ ವಿಚಾರ ಪ್ರಸ್ತಾಪ ಮಾಡಿದ್ದೆ, ಆದರೂ ಕೂಡ ನಿಮ್ಮಲ್ಲಿ ಭರವಸೆ ಮೂಡಿರಲಿಲ್ಲ. ಎಲ್ಲೋ ಒಂದು ಕಡೆ ಬೆಂಗಳೂರು ಉತ್ತರದಲ್ಲಿ ಅವರು ಸ್ಪರ್ಧಿಸ್ತಾರೆ ಅಂತಕ್ಕಂಥ ಭಾವನೆ ಮತ್ತು ಗೊಂದಲಗಳು ಸೃಷ್ಟಿಯಾಗಿದ್ದಂಥದ್ದು ಇವೆಲ್ಲಕ್ಕೂ ಕೂಡ ತೆರೆ ಎಳೆದು ಇಲ್ಲೇ ಕೊನೆಯದಾಗಿ ಅವರು ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ಎಲ್ಲ ಮುಖಂಡರ ಸಭೆಯಲ್ಲಿ ಅಂತಿಮವಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಆ ಮುಖೇನ ಅವರು ತುಮಕೂರಿನಿಂದ ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಯಲ್ಲಿ ಯಾರೂ ಬರಲ್ಲ. ಈಗ ನಾವು ಈಗಾಗಲೇ ಪರಮೇಶ್ವರ್ ಅವರಲ್ಲಿ ನಿನ್ನೆ ರಾತ್ರಿ ಪರಮೇಶ್ವರ್ ಅವರಲ್ಲಿ ಮಾತನಾಡಿದ್ದೆ. ಒಬ್ಬರು ಸಚಿವರು ಮರಣ ಹೊಂದಿದ್ದರಿಂದ ಇವತ್ತು ಪರಮೇಶ್ವರ್ ಅವರು ಅಲ್ಲಿ ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಲಿಕ್ಕೆ ದಿನೇಶ್ ಗುಂಡೂರಾವ್ ಮತ್ತು ಪರಮೇಶ್ವರ್ ಅವರು ಹೋಗಿರ್ತಕ್ಕಂಥದ್ದು ಅವರು ತಮ್ಮ ಪಕ್ಷದ ಅಧ್ಯಕ್ಷರಿಗೆ ಸೂಚನೆ ಕೊಟ್ಟಿದ್ದಾರೆ. ನಾಳೆ ಅವರು ಕೂಡ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಮತ್ತು ಮಾಜಿ ಶಾಸಕರು ಹಾಲಿ ಶಾಸಕರ ಒಂದು ಸಭೆಯನ್ನು ನಾಳೆ ಬೆಳಗ್ಗೆ 11 ಗಂಟೆಗೆ ಅವರು ಕರೆದಿದ್ದಾರೆ. ಅವರು ಕೂಡ ಆ ಸಭೆ ಮುಖೇನ ಎಲ್ಲ ನಮ್ಮ 8 ಕಾನ್ಸ್ಟಿಟ್ಯೂನ್ಸಿಗಳಿಗೂ ಕೂಡ 8 ನಮ್ಮ ಎಂ ಪಿ ಸೆಗ್ಮೆಂಟ್ಗೆ ಸೇರ್ತಕ್ಕಂಥ 8 ಕಾನ್ಸ್ಟಿಟ್ಯೂನ್ಸಿಯ ಜನತೆಗೂ ಕೂಡ 25ನೇ ತಾರೀಕು ದೇವೇಗೌಡರು ಸಲ್ಲಿಸತಕ್ಕಂಥ. ಮಾಜಿ ಸಂಸದ ಜಿಎಸ್ ಬಸವರಾಜ್ ಹೇಮಾವತಿ ವಿಷಯದಲ್ಲಿ ನಿರಂತರವಾಗಿ ಸುಳ್ಳು ಹೇಳಿಕೊಂಡೇ ಬಂದಿದ್ದಾರೆ ಎಂದು ಶ್ರೀನಿವಾಸ್ ಲಿವಿಡಿ ಮಾಡಿದರು. ಈ ಸಂದರ್ಭದಲ್ಲಿ ಗುಬ್ಬಿ ತಾಲೂಕು ಜೆಡಿಎಸ್ ಅಧ್ಯಕ್ಷರು, ಜಿಲ್ಲಾ ಜೆಡಿಎಸ್ ಕಾರ್ಯಾಧ್ಯಕ್ಷ ಆರ್ಸಿ ಅಂಜುನಪ್ಪ ಸೇರಿದಂತೆ ಪಾಲಿಕೆ ಸದಸ್ಯರು ಹಾಗೂ ಜೆಡಿಎಸ್ ಮುಖಂಡರು ಪಾಲ್ಗೊಂಡಿದ್ದರು. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ಮುದ್ದನ್ಮೇಗೌಡರ ಜೊತೆ ತಾವು ನಾಮಪತ್ರ ಸಲ್ಲಿಸುವುದಾಗಿ ಮಾಜಿ ಶಾಸಕ ಕೆಎನ್ ರಾಜಣ್ಣ ಹೇಳಿದ್ದಾರೆ. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ಹಾಲಿ ಸಂಸದ ಎಸ್ಪಿ ಮುದ್ದನ್ಮೇಗೌಡರು ಸೋಮವಾರ ನಾಮಪತ್ರ ಸಲ್ಲಿಸಲಿದ್ದಾರೆ ಎಂದು ಮಾಜಿ ಶಾಸಕ ಕೆಎನ್ ರಾಜಣ್ಣ ತಿಳಿಸಿದರು. ಸಂಭಾವ್ಯ ವ್ಯಕ್ತಿಯಾದ ಮುದ್ದನ್ಮೇಗೌಡರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ನೀಡದೆ ವಾಂಚನೆ ಮಾಡಿದ್ದು ಇದರಿಂದ ಅವರಿಗೆ ಅನ್ಯಾಯವಾಗಿದ್ದು ಇದಕ್ಕಾಗಿ ಅವರಿಗೆ ತಾವು ಬೆಂಬಲ ನೀಡಲು ಮುಂದಾಗಿದ್ದೇನೆ ಎಂದರು. ಸೋಮವಾರ ಬೆಳಗ್ಗೆ 11 ಗಂಟೆಗೆ ತುಮಕೂರಿನ ಟೌನ್ ಹಾಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಸಹಸ್ರಾರು ಕಾರ್ಯಕರ್ತರೊಂದಿಗೆ ಮೆರವಣಿಗೆಯಲ್ಲಿ ತೆರಳಿ ಮುದ್ದನ್ಮೇಗೌಡರ ಜೊತೆ ತಾವು ಸಹ ನಾಮಪತ್ರ ಸಲ್ಲಿಸುವುದಾಗಿ ರಾಜಣ್ಣ ಹೇಳಿದರು. ಕಾಂಗ್ರೆಸ್ನಿಂದ ಬಿಫಾರಂ ಸಿಗುತ್ತದೆ ಎಂಬ ಅಶಾಬಾಬ್ ನಾವು ಪ್ರತಿಭಟನೆ ಸೂಚಿಸಲಿಕ್ಕೆ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ಎಲ್ಲರ ಸಹಕಾರದೊಂದಿಗೆ ಮೆರವಣಿಗೆಯಲ್ಲಿ ಹೋಗಿ ನಾಳೆ ನಾಮಪತ್ರವನ್ನು ಸಲ್ಲಿಸುತ್ತೇವೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಅಂತ ಆಗ್ತೇವೆ, ಬಂಡಾಯ ಅಂತಲ್ಲ. ಬಿಫಾರಂ ನಮಗಿನ್ನು ಕೊಡ್ತಾರೆ ಅಂತ ನಂಬಿಕೆ ಇದೆ ಮುದ್ದನ್ಮೇಗೌಡರಿಗೆ. ಅದು ಉಸಿಯಾದಲ್ಲಿ ಮುಂದೆ ಯಾವ ರೀತಿ ಅದನ್ನ ಪರಿಗಣಿಸ್ ಬಂಡಾಯ ಅಂತಾನೋ, ಪಕ್ಷೇತರ ಅಂತಾನೋ, ಯಾವ ತರ ಅದನ್ನ ವ್ಯಾಖ್ಯಾನ ಮಾಡ್ತಾರೆ ಮುಂದೆ ನೋಡೋಣ. ನಾಳೆ ನಮಗೆ ನೋಡ್ರಿ, ನಮಗೆ ಆಸ್ತಿ ಸರ್ವಸ್ವ ಅಂತೇಳಿದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರು, ಗೊತ್ತಾಯ್ತಾ, ನಮ್ಮ ಪಕ್ಷದ ಮುಖಂಡರುಗಳು, ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ನಮ್ಮ ಆಸ್ತಿ. ಅವರೊಂದಿಗೆ ಅವರೆಲ್ಲರ ಸಹಕಾರದೊಂದಿಗೆ ನಾವೇ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥದ್ದು. ಆಪೋಸಿಟ್ ಅಂತ ಅಲ್ಲ, ನಮ್ಮ ಬಗ್ಗೆ ಏನು ಅನ್ಯಾಯ ಆಗಿದೆ ಅಂತಕ್ಕಂಥದ್ದಕ್ಕೆ ನಾವು ಹೋರಾಟ ಮಾಡ್ತೇವೆ ಹೊರತು ನಾವು ಬೇರೆಯವ್ರ ಬಗ್ಗೆ ನಾವ್ಯಾಕೆ ಮಾತಾಡಕ್ ಹೋಗ್ಬೇಕು? ನಮ್ದೇನು ಬೇರೆ ಯಾರ ಬಗ್ಗೆನೂ ನಮ್ಗೇನು ದ್ವೇಷನೂ ಇಲ್ಲ, ಆಪೋಸಿಟ್ ಅಲ್ಲ. ಅದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಮಗೇನಾಗಬೇಕು ಅನ್ನೋದನ್ನ ನಮ್ಮ ಬೇಡಿಕೆ ಅಷ್ಟೇ. ಕಾಂಗ್ರೆಸ್ನಿಂದ ಬಿಫಾರಂ ಸಿಗುತ್ತದೆ ಎಂಬ ಆಶಾಭಾವನೆಯಿಂದ ಮುದ್ದನ್ಮೇಗೌಡರು ನಾಮಪತ್ರ ಸಲ್ಲಿಸುವರೆಂದು ಹೇಳಿದರು.
ತುಮಕೂರಿನಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರ ಸಭೆ ನಡೆಯಿತು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಮೈತ್ರಿ ಅಭ್ಯರ್ಥಿಯಾಗಿ ಸೋಮವಾರ ನಾಮಪತ್ರ ಸಲ್ಲಿಸುತ್ತಿರುವ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರ ಸಭೆ ನಡೆಯಿತು. ಪರಮೇಶ್ವರ್ ನೇತೃತ್ವದಲ್ಲಿ ಮಾಜಿ ಸಚಿವ ಟಿವಿ ಜಯಚಂದ್ರ, ಪಕ್ಷದ ಜಿಲ್ಲಾಧ್ಯಕ್ಷ ರಾಮಕೃಷ್ಣ, ಮಾಜಿ ಶಾಸಕರುಗಳಾದ ಶಫಿ ಅಹಮದ್, ಡಾ ರಫೀಕ್ ಅಹಮದ್, ಕ್ಷಡಾಕ್ಷರಿ, ಮುರಳೀಧರ್ ಹಲಪ ಸೇರಿದಂತೆ ಹಲವಾರು ಮುಖಂಡರು ಪಾಲ್ಗೊಂಡಿದ್ದರು. ಈ ಸಭೆಯಲ್ಲಿ ಮೈತ್ರಿ ಅಭ್ಯರ್ಥಿ ಎಚ್ ಡಿ ದೇವೇಗೌಡರ ಪರವಾಗಿ ಚುನಾವಣಾ ಪ್ರಚಾರ ನಡೆಸುವಂತೆ ಜಿಲ್ಲೆಯ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಿಗೆ ಸೂಚನೆ ನೀಡಿದರು. ದೇವೇಗೌಡರು ಸೋಮವಾರ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರು ಮುಖಂಡರು ಪಾಲ್ಗೊಳ್ಳಬೇಕೆಂದು ಪರಮೇಶ್ವರ್ ಕೋರಿದರು. ಆಸ್ತಿ ಸಂಪಾದಿಸಿದ್ದು ಹಾಲಿ ಸಂಸದ ಮುನಿಯಪ್ಪರವರ ಸಾಧನೆ ಎಂದು ಕೋಲಾರದಲ್ಲಿ ದಲಿತ ಮುಖಂಡ ಸಿಎಂ ಮುನಿಯಪ್ಪ ಆರೋಪಿಸಿದ್ದಾರೆ. ಕಳೆದ 28 ವರ್ಷಗಳಿಂದ 7 ಬಾರಿ ಸಂಸದರಾಗಿ, ಒಮ್ಮೆ ಕೇಂದ್ರ ಮಂತ್ರಿ, ಒಮ್ಮೆ ರಾಜ್ಯಮಂತ್ರಿ ಸ್ಥಾನ ಅಲಂಕರಿಸಿದ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದ ಕೆಎಚ್ ಮುನಿಯಪ್ಪನವರು ತಮ್ಮ ಆಡಳಿತ ಯುದ್ದಕ್ಕೂ ಜಾತಿ ಜಾತುಗಳ ನಡುವೆ ಕಂದಕ ಸೃಷ್ಟಿಸಿ ತಮ್ಮ ಬೇಳೆ ಬೇಯಿಸಿಕೊಂಡರೆ ಹೊರತು ಕ್ಷೇತ್ರದ ಅಭಿವೃದ್ದಿಗೆ ಕಿಂಚಿತ್ತೂ ಗಮನ ಹರಿಸಿಲ್ಲ, ಕೆಲಸ ಮಾಡಿಲ್ಲ ಎಂದು ದಲಿತ ಮುಖಂಡ ಸಿಎಂ ಮುನಿಯಪ್ಪ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಕೋಲಾರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದ ಶಿಡ್ಲಘಟ್ಟ ತಾಲೂಕಿನಲ್ಲಿ ಸುಮಾರು 410 ಎಕರೆ, ಮಡಿಕೇರಿಯಲ್ಲಿ 204 ಎಕರೆ ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದು, ಇದೀಗ ಪಾವಗಡ ತಾಲೂಕಿನಲ್ಲಿ ಸುಮಾರು 34 ಎಕರೆ ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದು, ಒಟ್ಟಾರೆ ಸಂಸದ ಕೆಎಚ್ ಮುನಿಯಪ್ಪ ಅವರ ಸಾಧನೆ 1,000 ಕೋಟಿ ರೂಪಾಯಿ ದಾಟಿದೆ ಎಂದು ಅವರು ಆರೋಪ ಮಾಡಿದ್ದಾರೆ. ಕಳೆದ 1973 ಜಮೀನು ರಹಿತರು ಎಂಬ ಪ್ರಮಾಣಪತ್ರ ನೀಡಿ 4 ಎಕರೆ ಜಮೀನನ್ನು ಸರ್ಕಾರದಿಂದ ಪಡೆದಿದ್ದ ಸಂಸದ ಕೆಎಚ್ ಮುನಿಯಪ್ಪ ಅವರು ಇಂದು ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದ್ದು ಹೇಗೆ ಎಂದು ಅವರು ಪ್ರಶ್ನಿಸಿದ್ದಾರೆ. ಸೋಮವಾರ ಕೆಎಚ್ ಮುನಿಯಪ್ಪ ಅವರು ನಾಮಪತ್ರ ಸಲ್ಲಿಕೆ ಮಾಡಲಿದ್ದು, ಅದರಲ್ಲಿ ಅವರು ಘೋಷಣೆ ಮಾಡಿರುವ ಆಸ್ತಿ ವಿವರಗಳನ್ನು ತುಲನೆ ಮಾಡಿ ಮುಂದಿನ ದಿನಗಳಲ್ಲಿ ಅವರು ಇಡೀ ದೇಶದಲ್ಲಿ ಎಲ್ಲೆಡೆ ಆಸ್ತಿ ಸಂಪಾದನೆ ಮಾಡಿದರೂ ಅದನ್ನು ಪತ್ತೆ ಹಚ್ಚಿ ಅವರ ವಿರುದ್ದ ಇಡೀ ಕ್ಷೇತ್ರಾದ್ಯಂತ ಮತದಾರರಿಗೆ ಅರಿವು ಮೂಡಿಸುವ ಕೆಲಸ ಮಾಡುವುದಾಗಿ ತಿಳಿಸಿದರು. ನಾಮಿನೇಷನ್ ಯಾವ ಇದರಲ್ಲಿ ಯಾವ ಕೊಡ್ತಾರೆ ಯಾವ ಕೊಡಲ್ಲ, ಆಸ್ತಿ ಘೋಷಣೆ ಬಂದು ಮಾಡ್ಕೊಳ್ಳಿ, ಇನ್ನೂ ಸಮಯ ಇದೆ. ನಾವು ಏನೇ ಮಾಡಿದ್ರು ಕೂಡ ಈಗ ಸುಮ್ಮನೆ ಜಾಳ ಜಾಳಲ್ಲಿ ಮಾಡೋಕ್ಕಾಗಲ್ಲ. ಮುನಿಯಪ್ಪ ಇದರಲ್ಲಿ ಯಾವ ಘೋಷಣೆ ಮಾಡ್ತಾರೆ? ನಮ್ಮ ಹತ್ರ ಇರೋ ಇನ್ನೂ ಕೆಲವು ಡಾಕ್ಯುಮೆಂಟ್ ಇದೆ ನಮ್ಮ ಹತ್ರ, ಕೆಲವು ಅದೇ ಬೇರೆ ಕಡೆಯಿಂದ ಹೈದರಾಬಾದ್ದು, ಬಾಂಬೆದು, ಮಡ್ರಾಸ್ದು, ಡೆಲ್ಲಿದು ಎರಡು ಫ್ಲಾಟ್ ಇವೆಲ್ಲ ಬರೀ ಬಾಯಿ ಮಾತ್ರ, ಆದ್ರೆ ದಾಖಲೆಗಳಿಲ್ಲ. ಇದು ಎಲ್ಲ ಬಂದ್ರೆ ಒಟ್ಟಾಗಿ ಈ ಮುನಿಯಪ್ಪ ಯಾರಾದ್ರೂ ಘೋಷಣೆ ಮಾಡಿಕೊಳ್ತಾರೆ ನೋಡ್ತೀನಿ. ನಮ್ಮ ಹತ್ರ ಇರೋದನ್ನು ತುಲನೆ ಮಾಡ್ತೀವಿ, ಇದು ತುಲನೆ ಮಾಡ್ಕೊಂಡು ಹೆಸರನ್ನ ಇದು ಮಾಡಿ ಅದನ್ನ ಮುನಿಯ ಎಲೆಕ್ಷನ್ ನಲ್ಲಿ ಏನಾಗ್ಬೋದು ಅದ್ ಬೇರೆ ವಿಚಾರ. ಮುನಿಯಪ್ಪ ಇರೋದ್ರೆ ನಿರಂತರವಾಗಿ ನಮ್ಮ ಹೋರಾಟ ಆಗ್ತದೆ. ಆಮೇಲೆ ಅಲ್ಲಿನ ಜಮೀನು ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಮುಖಂಡರುಗಳಾದ ತಿಮ್ಮಯ್ಯ, ಕೃಷ್ಣ, ಒಕ್ಕಲೇರಿ ರಾಜಪ್ಪ ಇನ್ನು ಮುಂತಾದವರು ಹಾಜರಿದ್ದರು. ರೈತ ವಿರೋಧಿ ನೀತಿ ಅನುಸರಿಸುತ್ತಿರುವ ಜಿಲ್ಲಾಡಳಿತದ ವಿರುದ್ದ 18 ಚುನಾವಣೆಯನ್ನು ಬಹಿಷ್ಕರಿಸುತ್ತಿರುವ ಜೊತೆಗೆ ಮತ ಕೇಂದ್ರದ ಬಳಿ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಕೃಷಿಕ ಸಮಾಜದ ಮುಖಂಡರು ಹೇಳಿದ್ದಾರೆ. ರೈತ ವಿರೋಧಿ ನೀತಿ ಅನುಸರಿಸುತ್ತಿರುವ ಜಿಲ್ಲಾಡಳಿತದ ವಿರುದ್ದ ಜಿಲ್ಲೆಯ ರೈತರು ಚುನಾವಣೆಯನ್ನು ಬಹಿಷ್ಕರಿಸುವ ಜೊತೆಗೆ ಚುನಾವಣೆ ದಿನದಂದು ಉಪವಾಸ ಸತ್ಯಾಗ್ರಹ ನಡೆಸಲು ತೀರ್ಮಾನಿಸಿರುವುದಾಗಿ ಕೃಷಿಕ ಸಮಾಜದ ಮುಖಂಡರು ಹೇಳಿದ್ದಾರೆ. ಸಮಾಜದ ಜಿಲ್ಲಾ ಅಧ್ಯಕ್ಷ ಕೆಂಚನಹಳ್ಳಿ ಸುರೇಶ್ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿಆರ್ ಸುಧೀಂದ್ರ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸಲು ಜಿಲ್ಲಾಡಳಿತ ವಿಫಲವಾಗಿರುವುದರಿಂದ ಪವರ್ಗ್ರಿಡ್ ಸಂಸ್ಥೆ ಮತ್ತು ಕೊಡ್ಲಿ ಸಂಸ್ಥೆಯಿಂದ ಅನ್ಯಾಯವಾಗಿದ್ದು ಇದಕ್ಕಾಗಿ ಬೇಸತ್ತು ರೈತರು ಕುಟುಂಬ ಸಮೇತ ಚುನಾವಣೆ ಬಹಿಷ್ಕರಿಸುತ್ತಿರುವುದಾಗಿ ಹೇಳಿದರು. ಏಪ್ರಿಲ್ 18 ಮತದಾನ ದಿನದಂದು ಮತಕೇಂದ್ರದ 100 ಮೀಟರ್ ದೂರದಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸಲಾಗುವುದೆಂದು ತಿಳಿಸಿದರು. ಚುನಾವಣೆ ಪ್ರಕ್ರಿಯೆ ಮುಗಿದ ನಂತರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಅಮರಣ ನಂತರ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಸುಧೀಂದ್ರ ಹೇಳಿದ್ದಾರೆ. ಕಂಪನಿಯನ್ನ ಹಿಡಿತದಲ್ಲಿಟ್ಕೊಂಡಲ್ಲೇ ಒಂದು ಸೂಕ್ತ ನಿರ್ವಹಣೆ ಮಾಡದಲ್ಲೇ ರೈತರಿಗೆ ಆಗ್ತಾರೋ ಅನ್ಯಾಯದ ವಿರುದ್ಧ, ಮತ್ತೆ ಕಸೆ ಬಲೆವರಿ ಘಟಕದಿಂದ ರೈತರುಗಳಿಗೆ ಆಗ್ತಿರೋ ಅನ್ಯಾಯಗಳ ಮತ್ತೆ ಅಲ್ಲಿನ ಸಮಸ್ಯೆಗಳ ವಿರುದ್ಧ ಇವರು ಯಾವುದೇ ರೀತಿ ಕ್ರಮ ಜರುಗಿಸದಲ್ಲೇ ಇರೋದ್ರಿಂದ ನಾವು 2018 ಆಗಸ್ಟ್ ತಿಂಗಳಿನಲ್ಲೇ ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದು, ಆ ದೂರಿನ ಮೇಲೆ ಕ್ರಮ ಜರುಗಿಸಿ ಅಂತೇಳಿ ರಾಜ್ಯ ಚುನಾವಣಾ ಆಯೋಗ ಎರಡು ವಿಚಾರವಾಗೂ ನಿರ್ದೇಶನ ನೀಡಿದೆ. ಆ ನಿರ್ದೇಶನದಲ್ಲಿ ಇವರು ಯಾವುದೂ ಕ್ರಮ ತೆಗೆದುಕೊಂಡಿಲ್ಲ. ಹಾಗಾಗಿ ನಾವು 18 ನಡೀತಾ ಚುನಾವಣೆಯನ್ನು ನಮ್ಮ ಮತಗಟ್ಟೆಗಳಲ್ಲಿದೆ ಅಲ್ಲಿಂದ 100 ಮೀಟರ್ ದೂರದಲ್ಲಿ ಕುಟುಂಬ ಸಮೇತವಾಗಿ ನಾವು ಆ ದಿನ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ. ಚುನಾವಣೆ ಮುಗಿದ ನಂತರ ಸರ್ಕಾರ ಈ ಪ್ರಕ್ರಿಯೆಗಳು ಚುನಾವಣಾ ಪ್ರಕ್ರಿಯೆ ಮುಗಿದ ನಂತರ ನಾವು ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ಅಜ್ಜಗುಂಡನಹಳ್ಳಿ ಕಸ ವಿಲೇವಾರಿ ಘಟಕ ಅವೈಜ್ಞಾನಿಕವಾಗಿದ್ದು ದುರ್ವಾಸನೆಯಿಂದ ಕೂಡಿದೆ ಎಂದು ತಿಳಿಸಿದರು. ವೀರಣ್ಣ, ರಾಜಶೇಖರ್, ಗೋವಿಂದ್ ಮತ್ತಿತರರು ಪಾಲ್ಗೊಂಡಿದ್ದರು.
ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಹಾಲಿ ಸಂಸದ ಎಸ್ಪಿ ಮುದ್ದನ್ಮೇಗೌಡರು ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಸೋಮವಾರ ನಾಮಪತ್ರ ಸಲ್ಲಿಸಲಿದ್ದಾರೆ. ಹಾಲಿ ಸಂಸದ ಎಸ್ಪಿ ಮುದ್ದನ್ಮೇಗೌಡರು ತಮ್ಮ ಹಿತೈಷಿಗಳೊಂದಿಗೆ ಚರ್ಚಿಸಿ ಅಂತಿಮವಾಗಿ ಕಾಂಗ್ರೆಸ್ ಬಂಡಾಯವಾಗಿ ಸ್ಪರ್ಧಿಸಲು ತೀರ್ಮಾನಿಸಿದ್ದಾರೆ. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಮೈತ್ರಿ ಅಭ್ಯರ್ಥಿಯಾಗಲು ಹಾಲಿ ಸಂಸದ ಎಸ್ಪಿ ಮುದ್ದನ್ಮೇಗೌಡರು ಹರಸಾಹಸ ನಡೆಸಿದರೂ ಪ್ರಯೋಜನವಾಗಿಲ್ಲ. ತುಮಕೂರು ಲೋಕಸಭಾ ಕ್ಷೇತ್ರವನ್ನ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಬಿಟ್ಟು ಕೊಡುವುದಿಲ್ಲ ಎಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಪಟ್ಟು ಹಿಡಿದಿದ್ದರಿಂದ ಮುದ್ದನ್ಮೇಗೌಡರು ಟಿಕೆಟ್ ಪಡೆಯಲು ಸಾಧ್ಯವಾಗದೆ ನಿರಾಸೆ ಪಡುವಂತಾಯಿತು. ದೇವೇಗೌಡರೇ ಮೈತ್ರಿ ಅಭ್ಯರ್ಥಿಯಾಗಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸೋಮವಾರ ನಾಮಪತ್ರ ಸಲ್ಲಿಸಲಿದ್ದಾರೆ. ತಮ್ಮ ಮುಂದಿನ ರಾಜಕೀಯ ನಡೆ ಬಗ್ಗೆ ಮುದ್ದನ್ಮೇಗೌಡರು ಹೈಬೂರ್ನ ತಮ್ಮ ತೋಟದ ಮನೆಯಲ್ಲಿ ಹಿತೈಷಿಗಳ ಸಭೆ ಕರೆದು ಚರ್ಚಿಸಿದರು. ಈ ಸಂದರ್ಭದಲ್ಲಿ ನೂರಾರು ಮಂದಿ ಮೈತ್ರಿಯಿಂದ ಟಿಕೆಟ್ ದೊರೆಯದ ಕಾರಣ ನೀವು ಪಕ್ಷೇತರರಾಗಿ ಕಾಂಗ್ರೆಸ್ಗೆ ಸೇಡು ಹೊಡೆದು ಸ್ಪರ್ಧಿಸಿ ಎಂದು ಮುದ್ದನ್ಮೇಗೌಡರಿಗೆ ಸಲಹೆ ನೀಡಿದರು. ಸ್ಪರ್ಧಿಸುತ್ತಿರುವ ಮಾಜಿ ಪ್ರಧಾನಿಗೆ ಸೇಡು ಹೊಡೆಯಲು ಪಕ್ಷೇತರರಾಗಿ ಸ್ಪರ್ಧಿಸುವಂತೆ ಮಾಜಿ ಶಾಸಕ ಕೆಎನ್ ರಾಜನರವರ ಸಾಥ್ ನೀಡಿದರು. ಹಿತೈಷಿಗರು ಹಾಗೂ ಮಾಜಿ ಶಾಸಕರ ಸಲಹೆ ಮೇರೆಗೆ ಮುದ್ದನ್ಮೇಗೌಡರು ಸೋಮವಾರದಂದು ನಾಮಪತ್ರ ಸಲ್ಲಿಸಲು ತೀರ್ಮಾನಿಸಿದ್ದಾರೆ. ಮಾರಿಷಸ್ನ ಆರು ಕ್ರೀಡಾಪಟುಗಳಿಗೆ ತುಮಕೂರಿನಲ್ಲಿ ಸ್ಥಳೀಯ ಕ್ರೀಡಾಪಟುಗಳ ಸಹಕಾರದೊಂದಿಗೆ ಕಬಡ್ಡಿ ತರಬೇತುದಾರ ಇಸ್ಮೇಲ್ ರಫ್ರು ಕಬಡ್ಡಿಯನ್ನು ಕಲಿಸಲು ಮುಂದಾಗಿದ್ದಾರೆ. ಮಾರಿಷನ್ನ ಆರು ಕ್ರೀಡಾಪಟುಗಳಿಗೆ ತುಮಕೂರಿನಲ್ಲಿ ಕಬಡ್ಡಿ ಕ್ರೀಡೆಯನ್ನು ಕಲಿಸಲು ಮುಂದಾಗಿದ್ದಾರೆ. ತುಮಕೂರಿನ ಜಿಲ್ಲಾ ಯುವ ಜನಸೇವಾ ಮತ್ತು ಕ್ರೀಡಾ ಇಲಾಖೆಯ ಕಬಡ್ಡಿ ತರಬೇತುದಾರರಾದ ಮೊಹಮ್ಮದ್ ಇಸ್ಮೇಲ್ ಅವರು ಮಾರಿಷಸ್ ಆರು ಕ್ರೀಡಾಪಟುಗಳನ್ನು ಆಹ್ವಾನಿಸಿ ಅವರಿಗೆ ಸ್ಥಳೀಯ ಕ್ರೀಡಾಪಟುಗಳ ಸಹಕಾರದೊಂದಿಗೆ ಕಬಡ್ಡಿಯನ್ನು ಕಲಿಸಲು ಮುಂದಾಗಿದ್ದಾರೆ. ಒಂದು ವಾರಗಳ ಕಾಲ ತರಬೇತಿ ನೀಡಲು ಮುಂದಾಗಿರುವ ಇಸ್ಮೇಲ್ ರವರು ಈಗಾಗಲೇ ನಾಲ್ಕು ದಿನಗಳ ಕಾಲ ತರಬೇತಿ ನೀಡಿದ್ದು ಮಾರಿಷನ್ ಕ್ರೀಡಾಪಟುಗಳು ಕಬಡ್ಡಿ ಆಟ ಮುಕ್ಕಾಲು ಭಾಗ ಕಲಿತಿದ್ದು ಸ್ಥಳೀಯ ಕ್ರೀಡಾಪಟುಗಳೊಂದಿಗೆ ನಿರ್ಭೀತಿಯಿಂದ ಆಡಲು ತೊಡಗಿದ್ದಾರೆ. 1918ರಲ್ಲಿ ಕಬಡ್ಡಿ ಕ್ರೀಡೆ ಆರಂಭವಾಗಿದ್ದು ಈಗಾಗಲೇ ಈ ಕ್ರೀಡೆ ಆರಂಭವಾಗಿ 100 ವರ್ಷ ಆಗಿದ್ದು ಇದನ್ನು ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಸೇರಿಸಲು ಎಲ್ಲಾ ರೀತಿಯ ಪ್ರಯತ್ನ ನಡೆಸಲಾಗುತ್ತಿದೆ ಎಂದು ಇಸ್ಮೇಲ್ ರವರು ತಿಳಿಸಿದರು. ಮಲೇಷಿಯಾದಲ್ಲಿ ನಡೆಯುವ ವಿಶ್ವಕಪ್ ಕ್ರೀಡಾಕೂಟದಲ್ಲಿ ಕಬಡ್ಡಿ ಕ್ರೀಡೆ ಸಹ ಇದ್ದು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಹಿನ್ನೆಲೆಯಲ್ಲಿ ಕಬಡ್ಡಿಗೆ ಹೆಚ್ಚಿನ ತರಬೇತಿ ನೀಡಲಾಗುತ್ತಿದೆ ಎಂದು ಹೇಳಿದರು. ಮಾರಿಷ್ನ ಈ ಕ್ರೀಡಾಪಟುಗಳನ್ನು ಸ್ಥಳೀಯ ಕ್ರೀಡಾಪಟುಗಳ ಕ್ಲಬ್ ವತಿಯಿಂದ ಶಾಲು ಹೊದಿಸಿ ಗೌರವಿಸಲಾಯಿತು. ಇದೇ ವೇಳೆ ಇಸ್ಮೇಲ್ ಮತ್ತು ಅವರ ಗುರು ನಾಗರಾಜ್ ರವರನ್ನು ಗೌರವಿಸಲಾಯಿತು. ರಾಕ್ ಲೈನ್ ರವಿಕುಮಾರ್, ಪೊಲೀಸರಾದ ಮುನಾವರ್, ಸೈಮನ್, ಈಶ್ವರ್ ಮತ್ತಿತರರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ದೇವನಹಳ್ಳಿಯಲ್ಲಿ ಧರ್ಮರಾಯ ಸ್ವಾಮಿಯ ಹೂವಿನ ಕರಗ ಅದ್ದೂರಿಯಿಂದ ನಡೆಯಿತು. ಇತಿಹಾಸ ಪ್ರಸಿದ್ದ ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಮ್ಮ ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಅದ್ದೂರಿಯಾಗಿ 80ನೇ ವರ್ಷದ ಹೂವಿನ ಕರಗ ಮಹೋತ್ಸವವು ಸಹಸ್ರಾರು ಭಕ್ತಾದಿಗಳ ಜಯಘೋಷ ಹಾಗೂ ಗೋವಿಂದನಾಮ ಸ್ಮರಣೆಯೊಂದಿಗೆ ವಿಜೃಂಭಣೆಯಿಂದ ನಡೆಯಿತು. ಆ ಪ್ರಯುಕ್ತ ಶ್ರೀ ಧರ್ಮರಾಯ ಸ್ವಾಮಿ ತಿಗಳರ ಟ್ರಸ್ಟ್ ವತಿಯಿಂದ ಪುಣ್ಯ ಧ್ವಜಾರೋಹಣ ಕಾರ್ಯಕ್ರಮಗಳು ಜರುಗಿದ್ದು ಅರ್ಜುನ ದ್ರೌಪದಮ್ಮ ಅವರಿಗೆ ಕಲ್ಯಾಣೋತ್ಸವ ಅನ್ನಸಂತರ್ಪಣೆ ನಡೆಯಿತು. ಹಸಿ ಕರಗ ಮಹೋತ್ಸವ ದೀಪಾರತಿ ಮತ್ತು ಅಗ್ನಿಕುಂಡ ಪ್ರವೇಶ ನಡೆದಿದ್ದು ರಾತ್ರಿ 12 ಗಂಟೆಗೆ ಭೀಮಣ್ಣ ಪೂಜಾರಿರವರು ಹೂವಿನ ಕರಗವನ್ನ ಹೊತ್ತು ಪಟ್ಟಣದ ಎಲ್ಲಾ 53 ವಾರ್ಡ್ಗಳಲ್ಲೂ ಸಂಚರಿಸಿ ಬೆಳಗ್ಗೆ 11 ಗಂಟೆಗೆ ದೇವಾಲಯವನ್ನ ಸೇರಿದರು. ದ್ರೌಪದಮ್ಮ ಧರ್ಮರಾಯ ಸ್ವಾಮಿ ಹಾಗೂ ಪರಿವಾರ ದೇವರುಗಳ ಮೂತಿನ ಹಾಗೂ ವಿವಿಧ ಬಗೆಯ ಅಲಂಕಾರದ ಪಲ್ಲಕ್ಕಿ ಉತ್ಸವವು ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ನಡೆಯಿತು. ದೇವಾಲಯದ ಬಳಿ ಜಾನಪದದ ಕಲಾವಿದರ ಬಳಗದಿಂದ ತಮಟೆ ವಾದ್ಯ, ಬ್ಯಾಂಡ್ ಸೆಟ್, ಕೀಲುಕುದುರೆ, ಗರಡಿ ವೇಷ, ನವಿಲು ಕುಣಿತ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಮಹಾಭಾರತ ಓದುವುದು, ಗಾವು ಹಿಡಿಯುವುದು, ಒನಕೆ ಕರಗ ಹೊರುವುದು, ವಸಂತೋತ್ಸವ ಧ್ವಜಾರೋಹಣ, ಮಹಾಮಂಗಳಾರತಿ ಪ್ರಸಾದ ವಿನಿಯೋಗವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಬಾರಿಯೂ ಪೂಜಾರಿ ಭೀಮಣ್ಣರವರು ಕರಗವನ್ನು ಹೊತ್ತಿದ್ದರು. ಇಲ್ಲಿಗೆ ಇಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಇಡಿಜಿಟಲ್.